ಈ ಒಂದು ವಿಡಿಯೋದಲ್ಲಿ ನೀರು ನಾಯಿ ಅಥವಾ ಯುರೇಷಿಯನ್ ಆಟರ್ ಬಗ್ಗೆ ಹೇಳ್ತಾ ಇದ್ದೀನಿ ಯುರೇಷಿಯನ್ ಆಟರ್ ಏಷ್ಯಾ ಮತ್ತು ಯುರೋಪ್ ಖಂಡದಲ್ಲಿ ಕಾಣಸಿಗುವುದರಿಂದ ಯುರೇಷಿಯನ್ ಆಟರ್ ಅಂತ ಕರೆಯಲಾಗುತ್ತದೆ ಆದರೆ ಸಾಮಾನ್ಯವಾಗಿ ಯುರೋಪ್ ಖಂಡದಲ್ಲಿ ಇವುಗಳನ್ನ ಯುರೇಷಿಯನ್ ರಿವರ್ ಆಟರ್ ಅಥವಾ ಕಾಮನ್ ಆಟರ್ ಅಂತ ಕರೆಯಲಾಗುತ್ತದೆ ಇನ್ನು ಭಾರತಕ್ಕೆ ಬಂದರೆ ಇವುಗಳನ್ನ ಕಾಶ್ಮೀರ ಅಸ್ಸಾಂ ಹಾಗೂ ದಕ್ಷಿಣ ಭಾರತದಲ್ಲಿ ಇದು ವ್ಯಾಪಕವಾಗಿವೆ ಸಾಮಾನ್ಯವಾಗಿ ನೋಡೋದಕ್ಕೆ ಇವುಗಳು ನೀಲ ದೇಹ ನೀರಿನಲ್ಲಿ ತೊಯ್ದ ತುಪ್ಪಳದ ಚರ್ಮ ಚಪ್ಪಟೆಆಯದ ತಲೆ ಬಲವಾದ ಬಾಲ ನಿಂತಿರುವ ಪಾದಗಳು ಮತ್ತು ಸೂಕ್ಷ್ಮ ಮೀಸೆಗೂದಲು ಹೊಂದಿರುವ ಇವುಗಳ ಅವಧಿಯು ಸುಮಾರು ಅರವತ್ತು ದಿನಗಳು ಮತ್ತು ಇವುಗಳ ಜೀವಿತಾವಧಿಯು ಹದಿನೇಳರಿಂದ ಇಪ್ಪತ್ತೆರಡು ವರ್ಷಗಳು ಬದುಕಬಲ್ಲವು ಮುಖ್ಯವಾಗಿ ನದಿಗಳ ಸಮೀಪ ಬಂಡೆಗಳು ಮತ್ತು ಪೊಟೆಗಳ ವಾಸಿಸುವವುಗಳು ಮೀನು ಏಡಿ ಕಪ್ಪೆ ಬಾತುಕೋಳಿ ನೀರುಕೋಳಿ ಹಾಗೂ ಕೆಲವೊಮ್ಮೆ ಎಲೆಗಳನ್ನು ಕೂಡ ತಿಂತಾವೆ ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ನೀರಿನಾಯಿಗಳು ನಾಯಿಗಳು ತುಂಗಭದ್ರ ನದಿಯ ತೀರದಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಪರೂಪದ ನೀರು ನಾಯಿಗಳಿವೆ ಕೊಪ್ಪಳ ಜಿಲ್ಲೆಯ ಮುದ್ದಾಪುರ ಗ್ರಾಮದಿಂದ ಹೊಸಪೇಟೆ ತಾಲೂಕಿನ ಹಂಪಿ ಕಂಪ್ಲಿ ಪಟ್ಟಣದವರೆಗೆ ಹೆಚ್ಚಿನ ಸಂಖ್ಯೆ ನೀರಿನಾಯಿಗಳನ್ನು ಕಾಣಬಹುದಾಗಿದೆ ಹಾಗೆ ಈ ಭಾಗಗಳ ಮೂಲಕ ತುಂಗಭದ್ರ ನದಿಯು ಅರಿಯುವ ಕಾರಣದಿಂದ ಈ ಪ್ರದೇಶವನ್ನೇ ನೀರಿನಾಯಿಗಳು ಆವಾಸಸ್ಥಾನವಾಗಿ ಆವಾಸ ಸ್ಥಾನವಾಗಿ ಮಾಡಿಕೊಂಡಿವೆ ಇನ್ನು ಸ್ಥಳೀಯ ವನ್ಯಜೀವಿ ಮತ್ತು ಪರಿಸರ ಪ್ರೇಮಿಗಳ ಸತತ ಪ್ರಯತ್ನದಿಂದ ಎರಡ್ ಸಾವಿರದ ಹದಿನೈದರ ಏಪ್ರಿಲ್ನಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆಯು ಮೂವತ್ತೈದು ಕಿಲೋಮೀಟರ್ ಪ್ರದೇಶವನ್ನು ನೀರಿನಾಯಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಿದೆ ಆದರೆ ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಮೀನುಗಾರಿಕೆ ಮತ್ತು ಮರುಗಾರಿಕೆಯಿಂದ ಇವುಗಳಿಗೆ ತೊಂದರೆ ತುಂಗಭದ್ರ ನದಿಯ ತೀರಗಳಲ್ಲಿ ಅಲ್ಲದೆ ಮುಖ್ಯವಾಗಿ ವಾಟರ್ ಪಂಪ್ ಸಿಡಿಸಿ ಮೀನುಗಾರಿಕೆ ಮಾಡುತ್ತಿರುವ ಕಾರಣ ನೀರು ನಾಯಿಗಳು ಸಾಯ್ತಾ ಇದ್ದವೆ ಇವುಗಳು ಸಾಯುವುದನ್ನು ನಿಲ್ಲಿಸುವುದಕ್ಕೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಮತ್ತು ಕಡಿವಾಣಗಳನ್ನ ಹಾಕಿ ಇವುಗಳ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಿಸಬೇಕು ಸರ್ಕಾರವು ಕೇವಲ ಸಂರಕ್ಷಿತ ಪ್ರದೇಶವೆಂದು ಘೋಷಣೆ ಮಾಡದೆ ಸಾಲದು ಇಲ್ಲಿ ನೀರು ನಾಯಿಗಳ ಸಂರಕ್ಷಣೆಗೆ ಸೂಕ್ತ ಕ್ರಮಗಳನ್ನ ಜರುಗಿಸಬೇಕೆಂಬುದೇ ಈ ಒಂದು ವಿಡಿಯೋದ ಉದ್ದೇಶ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಪ್ರತಿಷ್ಠೆ ತುಂಬಾನೇ ಕನ್ನಡ ಪುಸ್ತಕಗಳ ವಿವರಣೆ ಪ್ರಾಣಿಗಳ ಬಗ್ಗೆ ಸಾಮಾನ್ಯ ಜ್ಞಾನದ ಬಗ್ಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ದೇವಸ್ಥಾನದ ಇತಿಹಾಸ ಬಗ್ಗೆ ವೈಜ್ಞಾನಿಕವಾಗಿ ತುಂಬಾನೇ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ವಿ ದಯವಿಟ್ಟು ನೋಡಿ ಹಾಗೆ ಕನ್ನಡ ಪುಸ್ತಕಗಳನ್ನ ಹೆಚ್ಚಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು